ಇವರನ್ನ ನೋಡಿ ಸೇಮ್ ಪುನೀತ್ ರಾಜಕುಮಾರ್ ಹಾಗೆ ಕಾಣ್ತಾರೆ. ಹೌದು, ಸೇಮ್ ಅಪ್ಪುವನ್ನೇ ಹೋಲುವ ವ್ಯಕ್ತಿ ಇವರು. ಯಾರು ಈ ಜೂನಿಯರ್ ಪುನೀತ್ ರಾಜಕುಮಾರ್ ಅಂತೀರಾ? ಈ ಸ್ಟೋರಿ ನೋಡಿ. ಒಬ್ಬ ವ್ಯಕ್ತಿಯ ಹಾಗೆ ಏಳು ಜನರಿರುತ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಅದೇ ರೀತಿ ಇಹ ಲೋಕವನ್ನ ತ್ಯಜಿಸಿದ ಅಪ್ಪುವನ್ನೇ ಹೋಲುವ ವ್ಯಕ್ತಿಯೊಬ್ಬರು ಇಂದು ಕುಮಟಾಗೆ ಆಗಮಿಸಿದ್ರು. ಹೌದು, ಕುಮಟಾ ತಾಲೂಕಿನ ಸುಮೇಗ ಸೌಂಡ್ ರೆಕಾರ್ಡಿಂಗ್ ಸ್ಟುಡಿಯೋಗೆ ಜೂನಿಯರ್ ಪುನೀತ್ ಎಂದೇ ಹೆಸರಾದ ಉಡುಪಿಯ ಸಾಸ್ಥಾನದ ಪ್ರವೀಣ್ ಆಗಮಿಸಿದ್ದು ಪುನೀತ್ ರಾಜಕುಮಾರ್ ಅವರ ನೆನಪಿಗಾಗಿ ಸುಮೇಗ ಸ್ಟುಡಿಯೋ ಮಾಲೀಕರಾದ ಅಶೋಕ್ ಪಾಲೇಕರ್ ರಚಿಸಿದ ಹಾಡೊಂದನ್ನ ಹಾಡಲಿದ್ದಾರೆ. ನೋಡಲು ಅಪ್ಪುವಿನಂತೆ ಕಾಣುವ ಇವರು ಪ್ರವೀಣ್ ಆಚಾರ್ಯ ಅಂತ. ಮೂಲತಃ ತೀರ್ಥಹಳ್ಳಿಯವರಾಗಿದ್ದ ಇವರು ಉಡುಪಿಯ ಸಾಸ್ತಾನ್ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪುನೀತ್ ರಾಜಕುಮಾರ್ ಅವರ ಸಿನಿಮಾ ಹಾಡು ಹಾಗೂ ಡೈಲಾಗ್ಗಳಿಗೆ ಡಬ್ ಮಾಡುವ ಇವರು ಪುನೀತ್ ರಾಜಕುಮಾರ್ ಅವರ ಅಪ್ಪಟ ಅಭಿಮಾನಿ. ಅಪ್ಪಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಕೆಲವು ಸಲ ಕೆಲಕಡೆ ಡಬ್ ಮಾಡ್ತೀನಿ ಅಂತ, ಬಟ್ ಆಕ್ಚುಲಿ ಸರಿಯಾಗಿ ಬರಲ್ಲ. ಓಕೆ ಓಕೆ, ಸರಿಯಾಗಿ ಮಾಡೋದಕ್ಕೆ ಸ್ವಲ್ಪ ಆದ್ರೂ ಬರುತ್ತೆ ಅನ್ನೋ ಅಂತ. ಆಫ್ ಕೋರ್ಸ್, ನಾನೊಂದು ಮೀಲ್ ನಾನು ಮ್ಯಾನೇಜ್ ಮಾಡ್ಕೊಬಹುದು. ಏನ್ ಮಾಡ್ತೀರಾ? ಬ್ರೆಡ್, ಜ್ಯಾಮ್. ಈ ಸಂದರ್ಭದಲ್ಲಿ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿದ ಅವರು, ನಾನು ಚಿಕ್ಕವನಿರುವಾಗ ಜನ ನನಗೆ ಪುನೀತ್ ರಾಜಕುಮಾರ್ನಂತೆ ಕಾಣುತ್ತೀಯ ಎಂದು ಹೇಳುತ್ತಿದ್ದರು. ಆದರೆ ಈಗ ಅವರ ನಿಧನದ ನಂತರ ಜನ ನನ್ನನ್ನ ಗುರುತಿಸುವುದು ಹೆಚ್ಚಾಗಿದೆ. ಈ ರೀತಿ ಜನ ನನ್ನನ್ನ ಗುರುತಿಸುವುದು ತುಂಬಾ ಖುಷಿ. ಆದರೆ ಅಪ್ಪು ಅವರು ಇಲ್ಲ ಎನ್ನುವ ನೋವು ಮಾತ್ರ ಸದಾ ಕಾಡುತ್ತಿರುತ್ತದೆ. ದಿನವಿಡೀ ಕೆಲಸದಲ್ಲಿ ತೊಡಗಿಕೊಂಡಿರುವ ನನಗೆ ಪುನೀತ್ ಅವರಂತೆ ಹಾಡು, ನಟನೆ, ಡಾನ್ಸ್ ಮಾಡಬೇಕೆಂಬ ತುಂಬಾ ಆಸೆ ಇದೆ. ಆದರೆ ಇದ್ಯಾವುದಕ್ಕೂ ಸಮಯ ನೀಡಲು ಆಗುತ್ತಿರಲಿಲ್ಲ, ಜೊತೆಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ಕುಮಟಾದ ಸುಮೇಗ ಸ್ಟುಡಿಯೋ ಮಾಲೀಕರಾದ ಅಶೋಕ್ ಪಾಲೇಕರ್ ಅವರು ಪುನೀತ್ ಅವರ ಕುರಿತು ಸಾಹಿತ್ಯವೊಂದನ್ನ ರಚಿಸಿದ್ದು ನನ್ನ ಬಳಿ ಹಾಡುವಂತೆ ಕೇಳಿಕೊಂಡಿದ್ದಾರೆ. ಆದರೆ ಸಂಗೀತದ ಬಗ್ಗೆ ಅಷ್ಟಾಗಿ ತಿಳಿಯದ ನಾನು ಅವರು ಹೇಳಿದಂತೆ ಹಾಡಲು ಪ್ರಯತ್ನಿಸುತ್ತೇನೆ ಎಂದರು. ಇಲ್ಲ ಸರ್, ಅಂದ್ರೆ ನಮ್ಗೆ ಅವರು ಅಶೋಕ್ ಪಾಲೇಕರ್ ಅವರು ಒಂದು ಅಪ್ಪು ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ರಂತೆ. ಅದಕ್ಕೆ ಅವರು ನನ್ನ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಡಿದ್ರು, ನೀವೇ ಬಂದು ಹಾಡ್ಬೇಕು. ಆಕ್ಚುಲಿ ನಮ್ಮ ಸಿಂಗಿಂಗು ಇದೆಲ್ಲ ಗೊತ್ತಿಲ್ಲ ಏನಂತ, ಏನಾದ್ರ ಬಗ್ಗೆ ಟ್ರೈನ್ ಅಪ್ ಮಾಡ್ತೀನಿ, ಬನ್ನಿ ನೀವೇ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಆ ಉದ್ದೇಶ ನನ್ನ ಉಂಟು. ಅಪ್ಪು ಅವ್ರ ಬಗ್ಗೆ ಏನು ನನಗೊಂದು ಅವಕಾಶ ಸಿಕ್ತು ಈ ಥರ, ಏನೋ ಎಲ್ಲರೂ ಅವ್ರವ್ರ ಬಗ್ಗೆ ಏನೇನೋ ಒಂದು ಮಾಡ್ತಾ ಇದ್ದಾರೆ, ಅಪ್ಪು ನಮ್ಮನ್ನ ಅದು ಇದು ಅಂತ ಏನೇನೋ ತುಂಬ ಮಾಡ್ತಾ ಇದ್ದಾರೆ, ನನಗೊಂದು ಇದು ಆಟೋಮೆಟಿಕ್ಲಿ ಅದೊಂದು ಅವಕಾಶ ಬಂದಿದೆ ಅಂತ ನಾನು ಅನ್ಕೋಬೋದು. ಇವರು ಆ್ಯಕ್ಚುಲಿ ನಮ್ಮದು ಪ್ರಾಪರ್ ಬಂದು ತೀರ್ಥಹಳ್ಳಿ, ತೀರ್ಥಹಳ್ಳಿಯಲ್ಲಿ ಒಂದು ಹಳ್ಳಿ ನೇರಳೆ ಅಂತ. ನಾನು ಕೆಲಸ ಮಾಡೋದೆಲ್ಲ ಉಡುಪಿ ಸಾಸ್ತಾನದಲ್ಲಿ. ಪುನೀತ್ ಅವರ ಸಹಾಯದ ಮನೋಭಾವ, ವ್ಯಕ್ತಿತ್ವ, ಸಮಾಜಮುಖಿ ಕಾರ್ಯಗಳ ಕುರಿತು ಸಾಹಿತ್ಯವನ್ನು ಅವರೇ ರಚಿಸಿ ಅವರೇ ಸಂಗೀತ ನಿರ್ದೇಶನ ಮಾಡಲಿದ್ದು ಅದನ್ನು ನನ್ನ ಮೂಲಕ ಹಾಡಿಸಲಿದ್ದಾರೆ. ಇದು ನನಗೆ ಸಿಕ್ಕ ಅದೃಷ್ಟದ ಅವಕಾಶ. ಖಂಡಿತವಾಗಿ ಅವರ ತರಬೇತಿಯಲ್ಲಿ ನನ್ನ ಕೈಲಾದ ಮಟ್ಟಿಗೆ ಹಾಡುವ ಪ್ರಯತ್ನ ಮಾಡುತ್ತೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಾಫಿ ಕುಡಿದ್ಯಾ? ಕೂಲ್ ಡ್ರಿಂಕ್ಸ್? ಹೋಯ್, ಒಂದ್ ನಾಲ್ಕು ಕೂಲ್ ಡ್ರಿಂಕ್ಸ್ ಹೇಳಪ್ಪ. ವಿಸ್ಮಯ ನ್ಯೂಸ್, ನಾಗೇಶ್ ದೇವ್ಗಿ, ಕುಮಟಾ.